Students, corporate accounting one-third semester alle profit prior to incorporation alle 2019 Bangalore University ಗೆ ಒಂದು ಕ್ವೆಶ್ಚನ್ ಇದೆ. ಫಸ್ಟ್ ಕ್ವೆಶ್ಚನ್ ಅನಿಂತ ಓದಬೇಕು. ಕ್ವೆಶ್ಚನ್ ಓದಲಿಲ್ಲ ಅಂದ್ರೆ ಏನು ಅರ್ಥ? ಓದಲ ಕ್ವೆಶ್ಚನ್ ಎ ಕಂಪನಿ ವಾಸ್ ಇನ್ಕಾರ್ಪೊರೇಟೆಡ್ ಆನ್ ಫಸ್ಟ್ ಮೇ 2014 ಅಕ್ವೈರಿಂಗ್ ದ ಬಿಸ್ನೆಸ್ ಆಫ್ ಎ ಸೋ ಟ್ರೇಡರ್ ವಿತ್ ಎಫೆಕ್ಟ್ ಫ್ರಮ್ ಫಸ್ಟ್ ಆಫ್ ಜಾನ್ವರಿ 2014. ಸೊ ಪರ್ಚೇಸ್ ಮಾಡಿರೋದು ನೋಡಿ, ನಾನು ಫಸ್ಟ್ ಜಾನ್ವರಿ 2014 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ರಿಜಿಸ್ಟರ್ ಆಗಿರೋದು ಯಾವತ್ತಂತಂದ್ರೆ ಫಸ್ಟ್ ಮೇ 2014. ಮೇ ಬದಲು ಏಪ್ರಿಲ್ ಅಂತ ಬರೀಲ್ಲ, 30th of April 2014. ಓಕೆನಾ? ಏಪ್ರಿಲ್ ಅಲ್ಲಿ 30 ದಿನ ಅಂತ ಬರೋದು. ಓಕೆನಾ? ಅಲ್ಲಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅಲ್ಲಿಗೆ ಪ್ರೀ ಇನ್ಕಾರ್ಪೊರೇಷನ್ ಎಷ್ಟು ಬರುತ್ತೆ? 4 months. ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟು ಬರುತ್ತೆ? 8 months. ಸೊ ಹಾಗಾದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಮಾಡೋಣ. ಟೈಮ್ ರೇಷಿಯೋನಲ್ಲಿ 1114 ಇಂದ 34 2014 ಎಷ್ಟು? 4 months. 1514 ಇಂದ ಓಕೆನಾ 31st December 2014 ಗೆ 8 months. ಸೊ 4:8 ಅಥವಾ 1:2 ಇಸ್ ದ ಟೈಮ್ ರೇಷಿಯೋ. ಕರೆಕ್ಟಾ? ಇದು ಮಾಡ್ಬಿಟ್ವಿ. ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ವಿ, ಟೈಮ್ ರೇಷ್ಯೂ ಬಂತು. ದ ಅಕೌಂಟ್ಸ್ ಆಫ್ ದ ಕಂಪನಿ ಕ್ಲೋಸ್ ಫಾರ್ ದ ಫಸ್ಟ್ ಟೈಮ್ ಆನ್ 31st December 2014, ಡಿಸ್ಕ್ಲೋಸಿಂಗ್ ಎ ಗ್ರಾಸ್ ಪ್ರಾಫಿಟ್ ಆಫ್ 1,68,000. ದಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 42,660, ಡೈರೆಕ್ಟರ್ಸ್ ಫೀಸ್ 3,000 ಪರ್ ಮಂತ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 4,000, ರೆಂಟ್ ಅಪ್ ಟು ಜೂನ್ 2004 ವಾಸ್ 300 ಪರ್ ಮಂತ್, which was thereafter increased to 750 per month, included in director's fees with salary to the manager 1,500 per month, who was appointed as a director at the time of incorporation of a company. Okay na? Who was appointed as director at the time of incorporation. Okay na? Sir. Okay, prepare statement showing profits prior and subsequent to incorporation include in director's fees was salary to the manager 1,500 per month, who was appointed as a director at the time of incorporation of a company. Okay na? Next, to prepare statement showing profit prior and subsequent incorporation assuming that the net sales were 24,60,000, the monthly average of which, okay, the monthly average of which for the first 4 months of 2014 was half of that of the remaining period. Andre sales ratio madbeku. Okay na? Sales ratio madbeku andre avan en heltidane, average sales suppose post period alli 2 rupay itto ant ikkoli. Okay na? Pre incorporation period less irutante, 1 rupee irutante, half of it. Adhe helirutakkantadu, cleana odidre artha agutte. ಇನ್ನೊಂದ್ಸರಿ ಓದ್ತೀನಿ ನೋಡಿ. ದಿ ಮಂತ್ಲಿ ಆವರೇಜ್ ಆಫ್ ವಿಚ್ ಫಾರ್ ದ ಫಸ್ಟ್ 4 months ಆಫ್ 2014 ವಾಸ್ ಹಾಫ್ ಆಫ್ ದಟ್ ಆಫ್ ದ ರಿಮೈನಿಂಗ್ ಪೀರಿಯಡ್. ಅಂದ್ರೆ ಫಸ್ಟ್ 4 months ಅಲ್ಲಿ ಸೇಲ್ಸ್ ರಿಮೈನಿಂಗ್ ಪೀರಿಯಡ್ ಅಲ್ಲಿ ಎಷ್ಟಿತ್ತು ಅದರಲ್ಲಿ ಅರ್ಧ ಈ 4 months ಅಲ್ಲಿ ಆಗಿದೆ ಅಂತ ಹೇಳ್ತದೆ. ಹಾಗಾದ್ರೆ ಇಲ್ಲಿ 1 ರೂಪಾಯಿ ಸೇಲ್ಸ್ ಆಗಿದ್ರೆ ಇಲ್ಲಿ 2 ರೂಪಾಯಿ ಆಗಿರುತ್ತೆ, ಅಥವಾ ಇಲ್ಲಿ 2 ರೂಪಾಯಿ ಆಗಿದ್ರೆ ಇಲ್ಲಿ 1 ರೂಪಾಯಿ ಸೇಲ್ಸ್ ಆಗಿರುತ್ತೆ. ಸೊ ಸೇಲ್ಸ್ ರೇಷಿಯೋ 1:2 ಅಂತ ಬಂತು. ಓಕೆನಾ? ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಕೆನಾ ಫಾರ್ ದ ಪೀರಿಯಡ್ ಎಂಡೆಡ್ 31st of March 2015. ಓಕೆನಾ? ಇದು ಬೇಸಿಸ್ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್. ಬೇಸಿಸ್ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್. ಓಕೆನಾ? ಈಗ ನಮಗೆ ಗ್ರಾಸ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಗ್ರಾಸ್ ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ 1,68,000 ಅಂತ ಹೇಳ್ತಾರೆ. ಕರೆಕ್ಟಾ? ಇದನ್ನ ಯಾವ ರೇಷಿಯೋ ಹಂಚ್ತೀನಿ ಅಂದ್ರೆ 1:2 ಅಲ್ವಾ? ಸೊ 1/3, 2/3 ಎಷ್ಟೆಷ್ಟು ಬರುತ್ತೆ ಹೇಳಿಬೇಕು? 1:2 ಅಲ್ವಾ ಸೇಲ್ಸ್ ರೇಷಿಯೋ ಅಂತ ಹೇಳ್ಬೇಕು. 1,12,000. ಸೊ ಅಲ್ಲಿಗೆ ಪೋಸ್ಟ್ ಪೀರಿಯಡ್ 1,12,000 ಹೌದಾ? ಪ್ರೀ ಇನ್ಕಾರ್ಪೊರೇಷನ್ ಎಷ್ಟು? 56,000 ಬರ್ತಾ ಇದೆ.
ಈಗ ನೆಕ್ಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ ಕರೆಕ್ಟ್ ಆ ನೋಡಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಸ್ಯಾಲರೀಸ್ ವೇಜಸ್ ಅದು ಇದು ಎಲ್ಲ ಇರುತ್ತೆ ಅದೆಲ್ಲ ಕೂಡ ಯಾವಾಗ್ಲೂ ಯಾವ ರೇಷಿಯೋ ಹಂಚ್ತೀವಿ ಟೈಮ್ ರೇಷಿಯೋಲೆ ಹಂಚ್ತೀವಿ ಸೊ ದೇರ್ ಫೋರ್ 42,660 ಇಂಟು 1/3 ಅಂಡ್ 2/3 ಡೈರೆಕ್ಟರ್ಸ್ ಫೀಸ್ ಓಕೆನಾ 3,000 ರೂಪಾಯಿ ಒಂದು ತಿಂಗಳಿಗೆ ಅಂತೆ ಆದ್ರೆ ಒಂದ್ ಪಾಯಿಂಟ್ ಹೇಳಿದಾನೆ ಕೆಳಗಡೆ ಅದನ್ನ ಆಮೇಲೆ ಓದೋಣ ಓಕೆನಾ ಡೈರೆಕ್ಟರ್ಸ್ ಫೀಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಸ್ ಇದೆಯಪ್ಪ 4,000 ರುಪೀಸ್ ಇದೆ ಇದನ್ನ ಎಲ್ಲ ಹಾಕ್ಬೇಕು ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ ಮಾತ್ರ ಹಾಕ್ಬೇಕಾಗುತ್ತೆ ಪೋಸ್ಟ್ ಅಲ್ಲಿ ಬರೋದಿಲ್ಲ ನೆಕ್ಸ್ಟ್ ರೆಂಟ್ ಹೌದಾ ಈಗ ರೆಂಟ್ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಏನ್ ಹೇಳ್ತಿದ್ದಾನೆ ಅಂದ್ರೆ ರೆಂಟ್ ಅಪ್ ಟು ಜೂನ್ 2014 ಓಕೆನಾ ವಾಸ್ 300 ಪರ್ ಮಂತ್ ಅಂತ ಹೇಳ್ತಿದ್ದಾನೆ ಕರೆಕ್ಟಾ ಕರೆಕ್ಟ್ ಏನ್ರಿ ನೋಡಿ ಅಲ್ಲಿಗೆ 1st January 2014 ಇಂದ 30th of April 2014 ಗೆ 300 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತಪ್ಪ 1,200 ಬರುತ್ತೆ ಕರೆಕ್ಟಾ ಮತ್ತೆ 1/5/2014 ಇಂದ ಅಪ್ ಟು ಜೂನ್ ಅಲ್ವಾ ಅಪ್ ಟು ಜೂನ್ ಅಂದ್ರೆ ಎಷ್ಟು ತಿಂಗಳಾಯ್ತು 2 ತಿಂಗಳಾಯ್ತು ಕರೆಕ್ಟಾ ಎಷ್ಟಾಗುತ್ತೆ 600 ಇದು ಬಂತು ಇನ್ನು ಮಿಕ್ಕಿದ್ದು ಇಲ್ಲಿ 4 ತಿಂಗಳು ಇಲ್ಲಿ 2 ತಿಂಗಳು 6 ತಿಂಗಳು ಆಯ್ತು ಇನ್ನು ನೆಕ್ಸ್ಟ್ 6 ತಿಂಗಳಿಗೆ ಅಂದ್ರೆ 1st of July 2014 ಇಂದ 31st of March 2015 ಗೆ ಎಷ್ಟಾಗಿದೆ ಅಂತೆ 750 ರೂಪಾಯಿ ಆಗಿದೆ ಅಂತೆ ಎಷ್ಟಾಗುತ್ತೆ ಏ 750 1,500 ಕರೆಕ್ಟ್ 4,500 ಅಲ್ಲಿಗೆ ಟೋಟಲ್ ಎಷ್ಟಪ್ಪ ಬರುತ್ತೆ ಅಂದ್ರೆ 5,100 ರುಪೀಸ್ ಏನ್ ಬರುತ್ತೆ ರೆಂಟ್ ಬರುತ್ತೆ ಅಲ್ಲಿಗೆ ಇದನ್ನ ಆಕ್ಚುವಲ್ ಅಂತ ಹೇಳ್ತೀನಿ ಇಲ್ಲಿ 1,200 ರುಪೀಸ್ ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟು 5,100 ರುಪೀಸ್ 750 ಇಂಟು 6 ಅಪ್ಪ ಎಷ್ಟಪ್ಪ 6 ತಿಂಗಳಲ್ಲಪ್ಪ ಮಾರ್ಚ್ 15 ಅಲ್ವಾ ಎಂಡ್ ಆಗೋದು 1 ಮಂತ್ ಅಲ್ವಾ ಓ ಸಾರಿ 31st December 31st December 14 ಈಗ ಸರಿ ಹೇಳ್ತೇನಪ್ಪ ಸರಿ ಈಗ ರೆಂಟ್ ದು ಆಯ್ತು ನೆಕ್ಸ್ಟ್ ಏನಿದೆಯಪ್ಪ ಈಗ ಡೈರೆಕ್ಟರ್ ಬರೋಣ ಏನ್ ಹೇಳ್ತಿದ್ರೆ ಡೈರೆಕ್ಟರ್ ಫೀಸ್ 3,000 ಇದೆಯಂತೆ ಡೈರೆಕ್ಟರ್ ಫೀಸ್ ಇನ್ಕ್ಲೂಡೆಡ್ ಸ್ಯಾಲರಿ ಟು ದ ಮ್ಯಾನೇಜರ್ 1,500 ಪರ್ ಮಂತ್ who was appointed as a director at the time of incorporation of the company andre obanna naavu manager aagi tagondidvi eno manager aagi tagondidvi yavaga tagondidvi company purchase madidaga manager aagi tagondidvi aa manager ge 1500 rupay kodta idvi esu kodta idvi 1500 kodta idvi hagadre nanu first manager salary okay na manager ಸ್ಯಾಲರಿ 1,500 ರುಪೀಸ್ ಯಾವಾಗವರೆಗೂ ಮ್ಯಾನೇಜರ್ ಆಗಿದ್ದ ಇನ್ಕಾರ್ಪೊರೇಷನ್ ಆಗೋವರೆಗೂ ಮ್ಯಾನೇಜರ್ ಆಗಿದ್ದ ಅಂದ್ರೆ 4 ತಿಂಗಳಿಗೆ ಮ್ಯಾನೇಜರ್ ಆಗಿದ್ದ ಕರೆಕ್ಟಾ 6,000 ರೂಪಾಯಿ ಆಗುತ್ತೆ ಆಮೇಲೆ ಅವನೇ ಏನಾಗ್ಬಿಟ್ಟಂತೆ ಡೈರೆಕ್ಟರ್ ಆಗ್ಬಿಟ್ಟನಂತೆ ಕರೆಕ್ಟಾ ಆ ಮ್ಯಾನೇಜರ್ ನ ಏನ್ ಮಾಡಿದೀವಿ ಡೈರೆಕ್ಟರ್ ಮಾಡಿದೀವಿ ಡೈರೆಕ್ಟರ್ಗೆ 1 ತಿಂಗಳಿಗೆ ಎಷ್ಟಂತೆ ಸಂಬಳ 3,000 ಹಾಗಾದ್ರೆ 4 ತಿಂಗಳು ಇಲ್ಲ ಅಂದ್ರೆ ಇನ್ 8 ತಿಂಗಳು ಏನಾಗಿರ್ತಾನೆ ಡೈರೆಕ್ಟರ್ ಆಗಿರ್ತಾನೆ 24,000 ರುಪೀಸ್ ಆಗುತ್ತೆ ಹೌದಾ ಅಷ್ಟು ಪಾಯಿಂಟ್ ಆದ್ರೆ ಮುಗೀತು ಈಗ ಇದು 56,000 ಇದು 1,12,000 56,000 1,12,000 ಫಸ್ಟ್ ಕ್ಯಾಪಿಟಲ್ ರಿಸರ್ವ್ ಯಾವ್ದಿದು ಯಾವ್ದ್ರಲ್ಲಿ ಬರುತ್ತೆ ಪ್ರೀ ಇನ್ಕಾರ್ಪೊರೇಷನ್ ಬರೋದು ಪ್ರಾಫಿಟ್ ನ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಎಷ್ಟು ಪೋಸ್ಟ್ ಸರ್ ಪೋಸ್ಟ್ ಎಷ್ಟು 460 ಇದನ್ನ ನೆಟ್ ಪ್ರಾಫಿಟ್ ಅಂತ ಕರಿಬೋದು
కరెక్ట్ వాళ్ళకి క్యాపిటల్ రిజర్వ్స్ పడతాయి 44,800 మాట్లాడబోతా క్యాపిటల్ రిజర్వ్ నెట్ ప్రాఫిట్ పోస్ట్ పీరియడ్ ఎల్లు ట్రాన్స్ఫర్ మార్తీవి నెట్ ప్రాఫిట్ నా పోస్ట్ ఇన్కార్పొరేషన్ ట్రాన్స్ఫర్ నోడి ఈ డైరెక్టర్ ఫీస్ మాత్రమే ఈ ప్రాబ్లమ్ నల్లి కన్ఫ్యూజ్ ఆగదు ఇన్ను క్లియర్ ఆగి హేల్బేకు అంటే హేల్బొడ్తిని నోడి డైరెక్టర్ ఫీస్ 3000 రూపాయలు కొడతా ఇస్తంతే ఆ డైరెక్టర్ ఫీస్ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಏನದು ಅಂದ್ರೆ 1500 ರೂಪೀಸ್ ಮ್ಯಾನೇಜರ್ ಕೊಡ್ತಾ ಇದ್ವಿ ಅಂತೆ ಯಾವಾಗ ಅಂದ್ರೆ ಅವ್ನು ಮ್ಯಾನೇಜರ್ ಆಗಿದ್ದಾಗ ಅವನಿಗೆ 1500 ರೂಪೀಸ್ ಏನ್ ಕೊಡ್ತಾ ಇದ್ವಿ ಸ್ಯಾಲರಿ ಕೊಡ್ತಾ ಇದ್ವಿ ಕರೆಕ್ಟ್ ಅವನು ಎಷ್ಟು ತಿಂಗಳು ಮ್ಯಾನೇಜರ್ ಆಗಿದ್ದ ಒನ್ ಸಾರಿ ಇನ್ಕಾರ್ಪೊರೇಷನ್ ಆಗಿದ ತಕ್ಷಣ ಆ ಮ್ಯಾನೇಜರ್ ಏನಾಗಿದ್ದಾನೆ ಡೈರೆಕ್ಟರ್ ಆಗಿ ಅಪಾಯಿಂಟ್ ಆಗಿದ್ದಾನೆ ಅವನಿಗೆ 1500 ಇಂದ ಅವನ ಸ್ಯಾಲರಿ 3000 ಆಗಿದೆ ಅಲ್ಲಿಗೆ ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ ಅವನಿಗೆ 24,000 ರೂಪೀಸ್ ಡೈರೆಕ್ಟರ್ ಫೀಸ್ ಕೊಡ್ತೀವಿ ಫಸ್ಟ್ ಫೋರ್ ಮಂತ್ಸ್ ಇನ್ಕಾರ್ಪೊರೇಷನ್ ಆಗೋವರೆಗೂ ಅವನಿಗೆ ಏನ್ ಕೊಡ್ತಾ ಇದೀವಿ ಮ್ಯಾನೇಜರ್ ಸ್ಯಾಲರಿ ಕೊಡ್ತಾ ಇದೀವಿ 1500 ಇದು 14 ಮಾರ್ಕ್ಸ್ ಕ್ವಶ್ಚನ್ ಇದನ್ನ ಕರೆಕ್ಟ್ ಏನಪ್ಪ ಸರಿ ಏನಪ್ಪ ಸರಿ ಆಯ್ತು ಬರ್ಕೊಳ್ಳಿ